ಇವತ್ತು ನಾನು ನಿಮಗೆ ಕಲ್ಕಲ್ ರೆಸಿಪಿನ ಕರೆಕ್ಟಾಗಿ ಮಾಡೋ ವಿಧಾನನ ಹೇಳ್ತಾ ಇದ್ದೀನಿ. ಕ್ರಿಸ್ಮಸ್ ಎಲ್ಲ ಹತ್ರ ಬರ್ತಿರೋದ್ರಿಂದ ಹಬ್ಬಕ್ಕೆಲ್ಲ ತುಂಬ ಜನ ಮಾಡ್ತಾರೆ ಇದನ್ನು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ರಿಶ್ಚಿಯನ್ಸ್ ಇದ್ದರೆ ಅವರಿಗೆ ಸೆಂಡ್ ಮಾಡಿ, ಅವ್ರ ಹಬ್ಬಕ್ಕೆ ಇದು ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಹಾಗಾದರೆ ತಡ ಮಾಡದೆ ಈ ಕಲ್ಕಲ್ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಬೌಲಲ್ಲಿ ನಾನು 2 ಕಪ್ನಷ್ಟು ಮೈದಾನ ಇಲ್ಲಿ ತಗೊಂಡಿದ್ದೀನಿ. ಈ ಮೈದಾಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪನ ನಾನು ಬಿಸಿ ಮಾಡ್ಕೊಂಡಿಲ್ಲ ಅಥವಾ ಕರಗಿಸ್ಕೊಂಡಿಲ್ಲ, ಅದೇ ಥರ ಹಾಕಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಹಾಗೆಯೇ 3 ಚಿಟಿಕೆಯಷ್ಟು ಇದಕ್ಕೆ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸಿಹಿ ತಿಂಡಿಗಳನ್ನು ಮಾಡಿದರೆ, ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿದರೆ ಅದಕ್ಕೆ ನಾನು ಉಪ್ಪನ್ನು ಸೇರಿಸ್ತೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 3-4 ನಿಮಿಷ ಈ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮೈದಾದು ಪ್ರತಿ ಕಣ ಕಣ ಜೊತೆ ಆ ತುಪ್ಪ ಸೇರಿದ್ರೇ ಈ ಕಲ್ಕಲ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು, ಆ ಜಾಮೂನ್ ಹಿಟ್ಟು ಏನಿದೆ ಆ ಥರ ಆಗಿದೆ. ನೋಡಿ, ನಾವು ಗುಲಾಬ್ ಜಾಮ್ ಎಲ್ಲ ಮಾಡ್ತೀವಲ್ಲ, ಅದರದ್ದು ಹಿಟ್ಟಿನ ಥರ ಆಗಿದೆ. ಓಕೆ, ಇದನ್ನು ಕೈಯಲ್ಲಿ ಈ ಥರ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡಾಗ ಅದು ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದರೆ ಈ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಓಕೆ, ಇದಕ್ಕಿವಾಗ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1.5 ಕಪ್ನಷ್ಟು ಇಲ್ಲಿ ನಾನು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಇದೇ ಥರ ಹಾಕ್ಕೋಬೇಡಿ, ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಅಥವಾ ಮಕ್ಕಳಿದ್ದಾರೆ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/2 ಕಪ್ನಷ್ಟು ಇಲ್ಲಿ ನಾನು ತೆಂಗಿನ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬರೀ ನೀರಲ್ಲೇ ಮಾಡ್ಕೋಬಹುದು, ಬಟ್ ತೆಂಗಿನ ಹಾಲು ಹಾಕಿದರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಓಕೆ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಇವಾಗ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದೊಂದು ಹಿಟ್ಟು ಕಲಿಸ್ಕೊಳ್ಳೋದೇ ನಿಮಗೆ ಸುಮಾರು 1-10 ನಿಮಿಷ ಆಗುತ್ತೆ. ಓಕೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ಸಾಫ್ಟ್ ಆಗಿರಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಅಕಸ್ಮಾತ್ ನೀವೆಲ್ಲಾದರೂ ಒಬ್ಬರೇ ಈ ಥರ ತಿಂಡಿಗಳನ್ನು ಮಾಡ್ಕೊಳ್ಳೋದಾದರೆ ನಿಮಗೆ ಈಸಿ ಮೆಥಡ್ ನಾನು ಹೇಳ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಇದರಲ್ಲಿ ನೀವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಡಬೇಕು. ನಾನು ತೋರಿಸ್ತೀನಿ ಎಷ್ಟು ದೊಡ್ಡ ಉಂಡೆಗಳಂತೆ. ಈ ಥರ ಎಲ್ಲ ಹಿಟ್ಟಲ್ಲೂ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ನೀವು ಮಾಡಿಕೊಂಡು ಇಡಬೇಕು. ಆಮೇಲೆ 1 ಫೋರ್ಕ್ ಸಹಾಯದಿಂದ ಇಲ್ಲಿ ನೋಡಿ, ಆ ಉಂಡೆನ ಅದ್ರ ಮೇಲೆ ಇಟ್ಟು ಈ ಥರ ಚೆನ್ನಾಗಿ ಒತ್ತಿ ಅದನ್ನು ರೋಲ್ ಮಾಡ್ಕೋಬೇಕು. ಹಿಂದೆ ರೋಲ್ ಮಾಡ್ಕೊಳ್ಳಿ, ಮುಂದ್ಗಡೆಯಿಂದ ಹಿಂದ್ಗಡೆ ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಫೋರ್ಕಲ್ಲಾದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ. ಆ ಮಧ್ಯ ಮಧ್ಯದಲ್ಲಿ ಏನು ಇದು ಕ್ರಿಯೇಟ್ ಆಗಿದೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಾಚಣಿಗೆ ಎಲ್ಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೀವು 1-2 ಮಾಡ್ಕೊಳ್ಳೋ ತನಕ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ 1-10 ನಿಮಿಷದಲ್ಲಿ ಎಲ್ಲ ರೆಡಿಯಾಗಿ ಹೋಗುತ್ತೆ, ಅಷ್ಟು ಸ್ಪೀಡ್ ಆಗುತ್ತೆ. ನೋಡಿ, ಕರೆಕ್ಟಾಗಿ ಬಂದಿದೆ ಈ ಕಲ್ಕಲ್. ಸೊ ಎಲ್ಲದನ್ನು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನೀವು ಶುಗರ್ ಸಿರಪ್ಪಲ್ಲಿ ಮಾಡ್ಕೊಳ್ಳೋದಾದರೆ ಇಲ್ಲಿ ಸಕ್ಕರೆ ಸೇರಿಸದೆ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಶುಗರ್ ಸಿರಪ್ಪಲ್ಲಿ ಹಾಕ್ಬೋದು. ಓಕೆ, ಎಣ್ಣೆ ಇವಾಗ ಮೀಡಿಯಂ ಬಿಸಿಯಾಗಿದೆ. ಮೀಡಿಯಂ ಬಿಸಿ ಆಗೋತ್ತಿಗೆ ನಾನು ಇದನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಹಾರುತ್ತೆ ಅನ್ನೋ ಭಯ ಇದ್ದರೆ ಎಲ್ಲಾದರೂ ನೀವು ಸ್ಪೂನ್ ಸಹಾಯದಿಂದ ಅದನ್ನು ಎಣ್ಣೆಗೆ ಹಾಕ್ಬೋದು. ಹಾಕ್ಕೊಂಡು ಬೆಂಕಿನ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಎಷ್ಟು ಕಲರ್ ಬರೋ ತನಕ ಫ್ರೈ ಮಾಡಬೇಕಂತೀನೋ ಅಷ್ಟೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಫ್ರೈ ಆದರೆ ಅದು ಟೇಸ್ಟ್ ಕೂಡ ಹಾಳಾಗುತ್ತೆ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ನಾನು ಇಷ್ಟು ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಳಗಡೆನೂ ಫ್ರೈ ಆಗಿರುತ್ತೆ ಅದು. ಇದನ್ನು ಇವಾಗ ನೋಡಿ, ಸರ್ವ್ ಮಾಡೋಕ್ಕೆ ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ಕೂಡಲೇ ತುಂಬ ಕ್ರಿಸ್ಪಿಯಾಗುತ್ತೆ. ಬಾಯಲ್ಲಿಟ್ಟು ನೋಡಿ ನೀವು, ಅದು ಕರ್ಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದಾಯಿತು ಕಲ್ಕಲ್ ರೆಸಿಪಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಮೊದಲೇ ಹೇಳಿರೋ ಥರ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಕ್ರಿಶ್ಚಿಯನ್ಸ್ ಇದ್ದರೆ ಅವರಿಗೆ ಇದನ್ನು ಸೆಂಡ್ ಮಾಡಿ, ಅವರಿಗೆ ಹೆಲ್ಪ್ ಆಗ್ಬೋದು. ಹಾಗಾದರೆ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.